ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಸರಳವಾದ ಮತ್ತು ಆರೋಗ್ಯಕರವಾದಂಥ ಮಲೆನಾಡಿನ ವಿಶೇಷ ಹೆಸರು ಕಾಳಿನ ಹಣಿ ಈ ಹೆಲ್ದಿ ಡ್ರಿಂಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೆಸರು ಕಾಳಿನ ಶರ್ಬತ್ ಹೆಸರು ಕಾಳಿನ ಜ್ಯೂಸ್ ಹೆಸರು ಕಾಳಿನ ಪಾನ್ಕ ಅಂತ ಕೂಡ ಕರೀತಾರೆ ಬನ್ನಿ ಹಾಗಾದರೆ ಈ ಹೆಲ್ದಿ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಕ್ಲಿಕ್ ಮಾಡಿ ಹೆಸರು ಕಾಳನ್ನು ಒಂದೆರಡು ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ಗಂಟೆ ನೆನೆ ಹಾಕಿಡಿ ಹೆಸರುಗಳನ್ನ ಚೆನ್ನಾಗಿ ನೆನೆಸ್ಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹೆಸರು ಯೂಸ್ ಮಾಡ್ತಾ ನೋಡಿ ಹೆಸರು ಕಾಳು ಈ ಥರ ಚೆನ್ನಾಗಿ ನೆನಿಬೇಕು ಅಂದರೆ ಪಾನ್ ಚೆನ್ನಾಗಾಗುತ್ತೆ ಈಗ ತರಲಿರೋ ನೀರನ್ನೆಲ್ಲ ಬಸಿದ್ಬಿಟ್ಟು ಬರೀ ಹೆಸರು ಕಾಳನ್ನು ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಿ ಆಮೇಲೆ ಇದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಫುಲ್ ನೈಸ್ ಪೇಸ್ಟ್ ಆಗಬೇಕು ಈಗ ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಹಾಕೋಬೋದು ಪಾನ್ಕ ನಿಮಗೆ ಎಷ್ಟು ಗಟ್ಟಿ ಅಥವಾ ತಿಳಿಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀರನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ಹೆಸರು ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಅದರಿಂದ ಕೂಡ ಜ್ಯೂಸನ್ನ ಮಾಡ್ತಾರೆ ಮತ್ತು ಹೆಸರು ಕಾಳನ್ನು ಮೊಳಕೆ ಬರೆಸಿ ಚೆನ್ನಾಗಿ ರುಬ್ಬಿಟ್ಟು ಆ ಪೇಸ್ಟ್ನಿಂದ ಕೂಡ ಪಾನ್ಕನ ಮಾಡ್ತಾರೆ ಈ ಮೂರು ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಇಷ್ಟ ಅಂತ ಆ ಮೆಥಡಲ್ಲಿ ನೀವು ಹೆಸರು ಕಳನ್ನು ಪಾನ್ ಮಾಡ್ಕೋಬೋದು ಜರಡಿಯಲ್ಲಿ ಉಳಿದಿರುವ ಈ ಪೇಸ್ಟನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡಿ ರುಬ್ಬಿದ ಮೇಲೆ ಮತ್ತೆ ಇದನ್ನು ಸೋಸಿ ಇದೇ ರೀತಿ ಒಂದೆರಡರಿಂದ ಮೂರು ಸಲ ಮಾಡಿ ಈ ಹೆಸರುಕಾಳು ಜ್ಯೂಸ್ನಲ್ಲಿ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಪುಡಿ ಮಾಡಿದ ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಹಿಂಡಿ ಬ್ಲ್ಯಾಕ್ ಸಾಲ್ಟ್ ಇರಲಿಲ್ಲ ಅಂತಂದರೆ ರೆಗ್ಯುಲರ್ ವೈಟ್ ಸಾಲ್ಟನ್ನು ಕೂಡ ಹಾಕ್ಕೋಬೋದು ಬೆಲ್ಲ ಎಲ್ಲ ಕರ್ಗುವರ್ಗು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪಾನ್ಕನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೆಲ್ಲ ಅಥವಾ ನಿಂಬೆ ರಸ ಬೇಕಂತಂದರೆ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಇನ್ನೂ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಸೊ ಫ್ರೆಂಡ್ಸ್ ಈಗ ಬೇಸಿಗೆಗೆ ಆರೋಗ್ಯಕರವಾದಂತಹ ಸ್ಪೆಷಲ್ ಪಾನ್ಕಾಯ ರೆಡಿ ಈ ಬೇಸಿಗೆಯಲ್ಲಿ ನೀವು ಕೂಡ ಅದನ್ನು ಮಾಡ್ಕೊಂಡು ಕುಡಿದು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು